ಬೆಂಗಳೂರಿನಲ್ಲಿ ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟಕ್ಕೆ ಭಾರತೀಯ ರಾಷ್ಟೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಎನ್ಸಿಸಿಎಫ್ ಪ್ರಾದೇಶಿಕ ಅಧಿಕಾರಿ ರವಿಚಂದ್ರ ಇಂದು ಚಾಲನೆ ನೀಡಿದರು. ಬಳಿಕ ದೂರದರ್ಶನದೊಂದಿಗೆ ಅವರು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಗ್ರಾಹಕರಿಗೆ ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟ ಮಾಡಲಾಗುತ್ತಿದೆ. ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಖರೀದಿಸಲಾದ ಈರುಳ್ಳಿಯನ್ನು ಬೆಂಗಳೂರಿನಲ್ಲಿ 15 ಸಂಚಾರಿ ವಾಹನಗಳಲ್ಲಿ ಮಾರಾಟ ಮಾಡಲಾಗುತ್ತಿದ್ದು, ಮುಂಬರುವ ದಿನಗಳಲ್ಲಿ ರಾಜ್ಯದ 28 ಕ್ಷೇತ್ರಗಳಲ್ಲಿ 112 ಸಂಚಾರಿ ವಾಹನಗಳ ಮೂಲಕ ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟ ಮಾಡುವ ಗುರಿ ಇದೆ ಎಂದರು. कस्टमर्स को सब्सिडाइज्ड रेट में सस्ते में प्याज उपलब्ध कराना. तो आज हम 35 रुपीस में ईच एंड एवरी कस्टमर्स को दे रहे हैं. आज 15 व्हीकल्स हम लगा रहे हैं. ಈಗ ನಮ್ಮ ಸದ್ಯಕ್ಕೆ ಎನ್ಸಿಸಿಎಫ್ ಸಿಬ್ಬಂದಿ ಮಂಜುನಾಥ್ ಬೆಲೆಯಲ್ಲಿ ಸ್ಥಿರತೆ ಕಾಪಾಡಲು ಕೆಜಿಗೆ 35 ರೂಪಾಯಿಯಂತೆ ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನೊಂದೇನಪ್ಪಾ ಅಂತಂದ್ರೆ ಇವಾಗ ಈ ರೇಟ್ ಏನಿದೆಯೋ ಅದು ಸ್ಟೇಬಲ್ ಮಾಡಬೇಕು ನಾವು. ಸೊ ಹಂಗಾಗಿ ನಾವು ಈ ನಾವು ಅಂದ್ಕೊಂಡಿದ್ದೀವಿ. ಇನ್ನು ಇವಾಗ ಸದ್ಯಕ್ಕೆ ಬೆಂಗಳೂರು ಮಾತ್ರ ನಾವು 15 ಗಾಡಿ ಮಾತ್ರ ಇವತ್ತು ಬಿಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಒಂದು 15 ದಿನ ಅಂದರೆ ಒಂದು ನೆಕ್ಸ್ಟ್ ವಾರದಲ್ಲಿ ಕರ್ನಾಟಕ ಪೂರ್ತಿ ನಾವು